नमस्ते अश्वमेघ चानल गे स्वागत नानु रेणुका सुरेश ऐदु वर्षद साधनेय हेज्जे गुरुतु पुस्तक बिडुगडे माडिद कोरटगेरे शासक डॉक्टर जी परमेश्वर ಕಳೆದ 5 ವರ್ಷಗಳಲ್ಲಿ ಕೊರಟಗೆರೆ ವಿಧಾನಸಭಾ ಕ್ಷೇತ್ರ ಶಾಸಕನಾಗಿ ಕುಡಿಯುವ ನೀರು ರಸ್ತೆ ಆರೋಗ್ಯ ವಸತಿ ನಿರ್ಮಾಣಕ್ಕೆ ಹೆಚ್ಚಿನ ಒತ್ತು ಹಾಗೂ ಎತ್ತಿನಹೊಳೆ ಯೋಜನೆ ಸೇರಿದಂತೆ ವಿವಿಧ ಯೋಜನೆಗಳ ಅಡಿಯಲ್ಲಿ 205 ಕೋಟಿ ರೂಗಳ ಅನುದಾನ ತಂದು 4080 ಕಾಮಗಾರಿಗಳನ್ನು ಕೈಗೊಳ್ಳಲಾಗಿದೆ ಎಂದು ಶಾಸಕ ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿದ್ದಾರೆ ಈ ಬಗ್ಗೆ ನಿನ್ನೆ ಕೊರಟಗೆರೆಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಡಾಕ್ಟರ್ ಜಿ ಪರಮೇಶ್ವರ್ ವಸತಿಗೆ 95 ಕೋಟಿ ರೂಪಾಯಿ ಗಂಗಾ ಕಲ್ಯಾಣಕ್ಕೆ 1 ಕೋಟಿ ರೂಪಾಯಿ ಸಾಲ ಸೌಲಭ್ಯಕ್ಕೆ 5 ಕೋಟಿ ರೂಪಾಯಿ ಇತರ ಇಲಾಖೆಗಳಿಂದ 95 ಕೋಟಿ ರೂಪಾಯಿ ನೀಡಲಾಗಿದೆ ಇದುವರೆಗೂ 19500 ಜನರಿಗೆ ಸರ್ಕಾರದ ಸೌಲಭ್ಯಗಳು ದೊರೆತಿವೆ ಎತ್ತಿನಹೊಳೆ ಯೋಜನೆ ಅಡಿ 7 ಕಾಮಗಾರಿಗಳನ್ನು ಕೈಗೊಂಡು 1279 ಕೋಟಿ ರೂಗಳನ್ನು ಖರ್ಚು ಮಾಡಲಾಗಿದೆ ಸಾಧ್ಯವಾದಷ್ಟು ಮಟ್ಟಿಗೆ ಜನರ ನಿರೀಕ್ಷೆಗೆ ಅನುಗುಣವಾಗಿ ಸರ್ಕಾರದಿಂದ ಅನುದಾನ ತಂದು ಜನರಿಗೆ ಮೂಲಭೂತ ಸೌಕರ್ಯ ಸೇರಿದಂತೆ ಸರ್ಕಾರದ ಸವಲತ್ತು ಒದಗಿಸಲು ಶಕ್ತಿ ಮೀರಿ ಶ್ರಮಿಸುವುದಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದರು ನಾನು ಹೈಫೈ ವೈಟ್ ಕಾಲರ್ ರಾಜಕಾರಣಿ ಎಂಬ ವಿರೋಧ ಪಕ್ಷಗಳ ಟೀಕೆ ಟಿಪ್ಪಣಿಗಳಿಗೆ ತಲೆ ಕೆಡಿಸಿಕೊಳ್ಳದೆ ವಿದ್ಯಾವಂತನಾಗಿ ಜನಪ್ರಿಯ ಜನರೊಂದಿಗೆ ಸದಾ ಕಾಲ ಬೆರೆತು ಕೆಲಸ ಮಾಡುತ್ತಾ ಬಂದಿದ್ದು ನನ್ನ 5 ವರ್ಷಗಳ ರಿಪೋರ್ಟ್ ಕಾರ್ಡ್ ಅನ್ನು ಇಂದು ಜನರ ಮುಂದಿಟ್ಟಿದ್ದೇನೆ ಪ್ರತಿ ಗ್ರಾಮದವರ ಹೆಜ್ಜೆಯ ಗುರುತು ಕಿರು ಹೊತ್ತಿಗೆ ತಯಾರಿಸಿದ್ದು ಪ್ರತಿ ಮನೆಗೂ ತಲುಪುವ ಕೆಲಸವನ್ನು ಮಾಡುತ್ತೇನೆ ಎಂದು ಶಾಸಕ ಡಾಕ್ಟರ್ ಜಿ ಪರಮೇಶ್ವರ್ ಸ್ಪಷ್ಟಪಡಿಸಿದರು ನಾನು ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು ಬರಕಾಗಲಿಲ್ಲ ಆದರೆ ಇದು ಕೇಂದ್ರ ಸರ್ಕಾರದ ಯೋಜನೆಯಿಂದ ಆಗಿರುವಂತದ್ದು ರಾಜ್ಯ ಸರ್ಕಾರ ಸ್ವಾಭಾವಿಕವಾಗಿ ಅವರದು ಒಂದು ಪಾಲು ಇರ್ತದೆ ಹಾಗಾಗಿ ರಾಜ್ಯ ಸರ್ಕಾರ ಕೂಡ ಇನ್ವಾಲ್ವ್ ಆಗಿದೆ ಅವರು ಇವತ್ತು ನಾನು ಹೇಳಿದ್ದೇನೆ ನೀವು ರೈಲ್ವೆ ಹಣ ಕೊಟ್ಟಿದ್ರೆ 5300 ಕೋಟಿ ರೂಪಾಯಿಯನ್ನ ನಾವು ಇರಿಗೇಷನ್ ಗೆ ಹಣ ಕೊಡ್ತೀವಿ ಅಂತ ಅನೌನ್ಸ್ ಮಾಡಿದ್ರು ನಿರ್ಮಲಾ ಸೀತಾರಾಮ ಅವರು ಮೊನ್ನೆ ಬಜೆಟ್ ನಲ್ಲಿ 5300 ಕೋಟಿ ರೂಪಾಯಿ ಯಾಕೆ ಈಗ ಅನೌನ್ಸ್ ಮಾಡ್ತಾ ಇದ್ದೀರಾ ಕಳೆದ ವರ್ಷ ನೀವು ಯಾಕೆ ಅನೌನ್ಸ್ ಮಾಡಲಿಲ್ಲ ಇದೇ ನಮಗೆ ಎತ್ತಿನೊಳಗಾಗ್ಲಿ ಅಪ್ಪರ್ ಭದ್ರಾಗ ನೀವು ಹಣ ಕೊಡ್ತೀವಿ ಅಂತ ಅನೌನ್ಸ್ ಮಾಡಿದ್ರು ಕಳೆದ ವರ್ಷ ಮಾಡಿದ್ರೆ ಕೆಲಸ ಮುಗಿದೋಗ್ತಿತ್ತಲ್ಲ ನೀರು ಬರ್ತಾ ಇತ್ತಲ್ಲ ಈಗ ಅನೌನ್ಸ್ ಮಾಡಿದ್ದೀವಿ ಈಗ ಯಾವುದೇ ಸರ್ಕಾರದಲ್ಲಿ ಬಜೆಟ್ ಅನೌನ್ಸ್ ಮಾಡಿದ್ರೆ ತಕ್ಷಣ ಹಣ ಬರಲ್ಲ ಅಟ್ಲೀಸ್ಟ್ 2-3 ವರ್ಷ 2 ತಿಂಗಳು ಹಣ ಕೊಡಕ ಆಗಲ್ಲ ಅದನ್ನೆಲ್ಲ ಇದು ಲೆಕ್ಕಾಚಾರ ಚುಕ್ತ ಮಾಡ್ಕೊಂಡು ಹಳೆಯದನ್ನೆಲ್ಲ ಆನಂತರ ಬಿಡುಗಡೆ ಮಾಡ್ತಾರೆ 2 ತಿಂಗಳು ಮಿನಿಮಮ್ ಬೇಕು ಈಗ 5300 ಕೋಟಿ ನಿನ್ನೆ ಅನೌನ್ಸ್ ಮಾಡಿದ್ರೆ ನೀವು ಫೆಬ್ರವರಿನಲ್ಲಿ 1ನೇ ತಾರೀಕು ನೀವು ಬಿಡುಗಡೆ ಮಾಡೋದಕ್ಕೆ ಇನ್ನು ಮಾರ್ಚ್ ಆಗಬೇಕು ನಮ್ಮ ಚುನಾವಣೆ ಮುಗಿದೋಗುತ್ತೆ ಆಗ ನೀವು ಸರ್ಕಾರ ಬದಲಾದ್ರೆ ಅವರು ಇದು ಏನೋ ಮಾಡಿದ್ರು ಅದರ ಬದಲು ನೀವು ಮೊದಲೇ ಮಾಡಬೇಕು ಅಂದ್ರೆ ಅರ್ಥ ನೀವು ರಾಜಕೀಯ ಕಾರಣಕ್ಕಾಗಿ ಇದನ್ನು ಮಾಡಿದ್ರು ಎಚ್ಎಎಲ್ ಫ್ಯಾಕ್ಟರಿ ಉದ್ಘಾಟನೆಯನ್ನು ಕೂಡ ಈ ರಾಜಕೀಯ ಕಾರಣಕ್ಕೆ ಮಾಡ್ತಾರೆ ಯಾಕೆಂದ್ರೆ ನಾವು ಈಗ ಎಚ್ಎಎಲ್ ಮಾಡಿದ್ವಿ ಇಲ್ಲಿ ಕೆಲಸ ಕೊಡ್ತೀವಿ ಅಂತ ಹೇಳ್ಕೊಂಡು ಅಲ್ಲಿ ರಾಜಕೀಯವನ್ನು ಮಾಡಿದ್ದಾರೆ ದುರ್ದೈವದ ಸಂಗತಿ ಏನು ಅಂದ್ರೆ ಅದು ಕೆರೆ ಬಂತು ಕೆರೆಯನ್ನ ನಾವು ಇಟ್ ಇಸ್ ಲಾಸ್ಟ್ ಇಟ್ಸ್ ಕ್ಯಾರೆಕ್ಟರ್ ಕೆರೆ ಕೆರೆ ಇದು ಕಳಕೊಂಡಿದೆ ನೀರೆಲ್ಲ ಬರಲ್ಲ ಅಚ್ಚುಕಟ್ಟಿಲ್ಲ ಅದನ್ನ ನಾವು ಕನ್ವರ್ಟ್ ಮಾಡಬಹುದು ಅಂತ ಹೇಳಿ ಹೊಸ ಕಾನೂನು ಮಾಡಬೇಕು ಅಂತ ಹೇಳಿ ಮಾಡೋ ಪ್ರಯತ್ನ ಮಾಡೋ ಅಷ್ಟೇ ನಮ್ಮ ಸರ್ಕಾರ ಹೋಯ್ತು ಮುಂದಿನ ದಿನದಲ್ಲಿ ಅದು ಹಾಗೆ ಇದ್ರೆ ಅದನ್ನ ಕನ್ವರ್ಟ್ ಮಾಡಿ ಅಲ್ಲೇ ಕ್ರಿಕೆಟ್ ಸ್ಟೇಡಿಯಂ ಅವ್ರು 100 ಕೋಟಿ ಇನ್ವೆಸ್ಟ್ ಮಾಡಕ್ಕೆ ರೆಡಿ ಇದ್ದಾರೆ ಕ್ರಿಕೆಟ್ ಅಸೋಸಿಯೇಷನ್ ಅದರಿಂದ ಮುಂದಿನ ದಿನದಲ್ಲಿ ಪ್ರಯತ್ನ ಮಾಡೋಣ हेलिकॉप्टर फैक्ट्री उद्घाटन आभारी नम प्रधानमंत्री धन्यवाद बता ಎಷ್ಟು ಫಾಸ್ಟ್ ಆಗಿ ನಾವು ನಾವೇ ಅಡಿಗಲ್ಲ ಆಗ್ತೋ ನಾವೇ ಉದ್ಘಾಟನೆ ಮಾಡಿದ್ವಿ ಎಷ್ಟು ಫಾಸ್ಟ್ ಆಗಿ ಮಾಡಿದ್ವಿ ನೋಡಿ ಹೇಳಿ ಅವರು ಹೇಳ್ಕೊಂಡಿದ್ದಾರೆ ಯಾರು ಪ್ರಧಾನಮಂತ್ರಿಗಳಲ್ಲ ಬೇರೆ ಜನ ಅವರ ಮುಖ್ಯಮಂತ್ರಿಗಳು ಮತ್ತು ಬೇರೆ ಬೇರೆ ಹೇಳಿದ್ದಾರೆ ಕೊಡಬೇಕು ಯೂನಿಫಾರ್ಮ್ ಕೊಡಬೇಕು ಮತ್ತು ಶೂಸ್ ಕೊಡಬೇಕು ಅದನ್ನ ನಾನು ಅವರಿಗೆ ಒತ್ತಾಯವನ್ನ ಮಾಡ್ತೇನೆ ಮತ್ತೊಂದು ಪ್ರತಿನಿತ್ಯ ನಾವು ನೋಡ್ತಾ ಇದ್ದೀವಿ ಮಾಧ್ಯಮದಲ್ಲಿ ಪಿಡಬ್ಲ್ಯೂಡಿ ಇಲಾಖೆಯಲ್ಲಿ 6000 ಕೋಟಿ ಬಿಲ್ ಬಾಕಿ ಇದೆ
25,000 crore ಬಾಕಿ ಬಾಕಿ ಇದೆ ನೀರಾವರಿ ಇಲಾಖೆಯಲ್ಲಿ ಅಂತ ಹೇಳಿ ನಾವು ಮಾತುಕತೆ ಮಾಡ್ತೀವಿ. ಅವ್ರು ಕ್ಲಾರಿಫೈ ಮಾಡ್ಬೇಕಲ್ಲ, ಸಂಬಂಧಪಟ್ಟ ಸಚಿವರು ಮಾಡಬೇಕು ಇಲ್ಲ ಮುಖ್ಯಮಂತ್ರಿ ಮಾಡಬೇಕು. ಮುಖ್ಯಮಂತ್ರಿಗಳೇ ಹಣಕಾಸಿನ ಸಚಿವರು, ಯಾಕೆ ನೀವು ಹೇಳೋದಿಲ್ಲ? ಹೌದಪ್ಪ, 60,000 crore ಪಿಡಬ್ಲ್ಯೂಡಿ ಮೇಲೆ ಬಾಕಿ ಇದೆ ಅಂದ್ರೆ ಯಾಕೆ ಪೋಸ್ಟ್ಗಳು ಇಟ್ಕೊಂಡಿದ್ರೆ ಅಂದ್ರೆ ನಿಮ್ಮ ಹತ್ರ ದುಡ್ಡಿಲ್ಲ, ಸರ್ಕಾರ ದಿವಾಳಿ ಎದ್ದು ಇವತ್ತು ದುಡ್ಡಿಲ್ಲ ನಿಮ್ಮ ಹತ್ರ, ಅದನ್ನ ನೇರವಾಗಿ ಒಪ್ಕೊಳ್ಳಿ. ನೀವು ಇವತ್ತು ಬಜೆಟ್ ಕೊಡ್ತಾ ಇದ್ದೀನಿ, ಮುಂದಿನ ತಿಂಗಳು 17ನೇ ತಾರೀಕು ಅಂತಿದೆ, ಸದನದಲ್ಲಿ ಹೇಳ್ಬೇಕು, ನಾನು ಒತ್ತಾಯ ಮಾಡ್ತೇನೆ, ಆಗ್ರಹ ಮಾಡ್ತೇನೆ. ಕಮ್ ಔಟ್ ವಿತ್ ಟ್ರೂ ಪಿಕ್ಚರ್, ಹಣಕಾಸಿನ ಸ್ಥಿತಿಗತಿಯನ್ನ, ರಾಜ್ಯದ ಹಣಕಾಸಿನ ಸ್ಥಿತಿಯನ್ನ ನಾವು ನಮ್ಗೆ ಹಕ್ಕಿದೆ ನಿಮ್ಮನ್ನು ಕೇಳೋದು. ನಾನೊಬ್ಬ ಶಾಸಕನಾಗಿ ಕೇಳ್ತಿಲ್ಲ, ಒಬ್ಬ ಸಾಮಾನ್ಯ ಪ್ರಜೆಯಾಗಿ ಕೇಳ್ತೀನಿ. ನೀವು ಹಣಕಾಸಿನ ಸ್ಥಿತಿಗತಿಯನ್ನ, ರಾಜ್ಯದ ಸ್ಥಿತಿಗತಿಯನ್ನ ಹೇಳ್ಬೇಕು. ಇಲ್ಲದೆ ಹೋದ್ರೆ ನೀವು ಕೊಡೋ ಅಂತ ಬಜೆಟ್ ಯಾರಿಗೂ ಉಪಯೋಗ ಆಗೋದಿಲ್ಲ, ಅಂಡ್ ಇಟ್ ಇಸ್ ಯೂಸ್ಲೆಸ್ ಅಂತ ಹೇಳ್ಬೇಕಾಗುತ್ತೆ. ಇದು ಈ ಕ್ಷಣದ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಅಶ್ವವೇಗ 24x7.